ಚುನಾವಣೆ ಹೊತ್ತಲ್ಲಿ ಸರ್ಕಾರಕ್ಕೆ ಮೀಸಲಾತಿ ಸಂಕಟ ಓಕೆ ಇದು ಯಾವಾಗಲೂ ಕೂಡ ಇದ್ದದೆ ಮೀಸಲಾತಿ ಸಂಕಟ ಪೀಕಲಾಟವನ್ನ ನಾವು ಕೇಳ್ತಾ ಇರ್ತೇವೆ ಯಾಕಂತ ಹೇಳಿದ್ರೆ ಯಾರಿಗೆ ಮೀಸಲಾತಿ ಕೊಟ್ಟರೂ ಕೂಡ ಕಷ್ಟ ಒಂದು ರೀತಿ ಧರ್ಮ ಸಂಕಟವನ್ನ ಸರ್ಕಾರ ಅನುಭವಿಸ್ತಾ ಇರುತ್ತೆ ಅಖಂಡ ಕರ್ನಾಟಕದ ಕುರುಬರನ್ನ ಎಸ್ಟಿಗೆ ಸೇರಿಸುವಂತೆ ಈಗಾಗಲೇ ಕುರುಬ ಸಮುದಾಯದಿಂದ ದೊಡ್ಡ ಒತ್ತಡ ಬಂದಿರೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಸಮಾಚಾರ ಸಿಎಂ ಬೊಮ್ಮಾಯಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಕಾಗಿನೆಲೆ ಶ್ರೀಗಳು ಮನವಿಯನ್ನ ಸಲ್ಲಿಸಿದಂತ ನಿರಂಜನಾನಂದಪುರಿ ಸ್ವಾಮೀಜಿ ಕಾಗಿನೆಲೆಯ ಸ್ವಾಮೀಜಿ ದಾವಣಗೆರೆಯ ಹರಿಹರ ತಾಲೂಕಿನ ಬೆಳ್ಳೋಡಿ ಪೀಠದ ಕಾಗಿನೆಲೆ ಶ್ರೀಗಳು ಈಗಾಗಲೇ ಒತ್ತಾಯವನ್ನ ಮಾಡಿದ್ದಾರೆ ಸಂಪುಟ ಒಪ್ಪಿಗೆ ಪಡೆದು ಕೇಂದ್ರಕ್ಕೆ ಕಳುಹಿಸಬೇಕು ಅಂತ ತಮ್ಮ ಬಿಗಿಪಟ್ಟನ ಹಿಡಿದಿದ್ದಾರೆ ಚುನಾವಣೆ ಹೊತ್ತಲ್ಲಿ ಸರ್ಕಾರಕ್ಕೆ ಖಂಡಿತವಾಗ್ಲೂ ಕೂಡ ಮೀಸಲಾತಿ ಸಂಕಟ ಇದೆ ಇರುತ್ತೆ ಅಖಂಡ ಕರ್ನಾಟಕದ ಕುರುಬರನ್ನ ಸ್ಕೆಡ್ಯೂಲ್ ಟ್ರೈಬ್ ಗೆ ಸೇರಿಸಬೇಕು ಅನ್ನುವ ಒತ್ತಾಯ ಮನವಿ ಬೇಡಿಕೆ ಎಲ್ಲವೂ ಕೂಡ ದಟ್ಟವಾಗಿದೆ ಈಗಾಗಲೇ ಕಾಗಿನೆಲೆಯ ಶ್ರೀ ನಿರಂಜನಾನ ಫ್ರೀಡಂ ಆಪಲ್ ಕಲ್ತು ಪೇಪರ್ ಪ್ಲೇಟ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಪೇಪರ್ ಪ್ಲೇಟ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಅಂದ ಶ್ರೀಗಳು ಮನವಿಯನ್ನ ಸಲ್ಲಿಸಿದ್ದಾರೆ ಯಾಕಂತ ಹೇಳಿದ್ರೆ ಒಂದು ಸಮುದಾಯದ ಧಾರ್ಮಿಕ ಮುಖಂಡರು ಅಂತ ಅನಿಸಿಕೊಂಡಾಗ ಅವರಿಗೂ ಕೂಡ ಅವರದೇ ಆದಂತ ಜವಾಬ್ದಾರಿ ಇರುತ್ತೆ ಮತ್ತು ಧರ್ಮ ಹಾಗೂ ರಾಜಕಾರಣ ಈಗಾಗಲೇ ಬೆಸೆದು ಹೋಗಿರುತ್ತವೆ ಅದರಲ್ಲೂ ಚುನಾವಣೆ ಸಂದರ್ಭದಲ್ಲಂತೂ ಧರ್ಮಕ್ಕೆ ಆ ಒಂದು ಬೆಲೆ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿರುತ್ತೆ ಹಾಗಾಗಿ ಯಾವ ರೀತಿ ಬೆಲೆ ಆಗುತ್ತೆ ಯಾವ ರೀತಿ ಬೆಲೆ ಜಾಸ್ತಿ ಆಗುತ್ತೆ ಎಲ್ಲ ಮತದಾರರನ್ನ ಆಯಾ ಸಮುದಾಯವನ್ನ ಒಂದಿಷ್ಟು ಸಂತುಷ್ಟಗೊಳಿಸಿ ಅವರನ್ನ ನಮ್ಮ ಮತದಾರರನ್ನಾಗಿ ಮಾಡ್ಕೊಳ್ಳಬೇಕು ನಮ್ಮ ಪರವಾಗಿ ಮತಗಳನ್ನು ಸೆಳಿಬೇಕು ಅನ್ನೋ ಉದ್ದೇಶ ರಾಜಕೀಯ ಮುಖಂಡರಿಗೆ ಇರುತ್ತೆ ಹಾಗಾಗಿ ಇದೊಂದು ದೊಡ್ಡ ಸಂಕಟ ಅನ್ನೋದರಲ್ಲಿ ಯಾವ ಅನುಮಾನ ಇಲ್ಲ ಆಶ್ಚರ್ಯ ಇಲ್ಲ ಹಾಗಾಗಿ ಬಸವರಾಜ ಬೊಮ್ಮಾಯಿ ಅವರು ಯಾವ ರೀತಿ ಇದನ್ನು ನಿಭಾಯಿಸುತ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ ಫ್ರೀಡಂ ಆಪಲ್ ಕಲ್ತು ಪೇಪರ್ ಪ್ಲೇಟ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಪೇಪರ್ ಪ್ಲೇಟ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ